हाय फ्रेंड्स वेलकम बैक इवत्तु पुनः ओंदु हल्ली विशेष अडुगे कार्यक्रम नीवु नोड्ता इदीरा कळेद वीडियोदल्लि नावु ई बंगुडे तवा फ्राई अन्नु माडिद्वि तुंबा चेन्नागित्तु टेस्ट कूड आगित्तु ईग इन्नोंदु रेसिपी माड्ता इदीवि अदेनंद्रे प्रॉन्स इदु अल्ले पियाव गशि माड्ता इदीवि ई अल्ले पियाव गशि ओंदु कोंकणि डिश आयिता सो अल्ले अंद्रे जिंजर आमेले पियाव अंद्रे नीरुळ्ळि सो अदरद्दु मसाला माडि ಈ ತೆಂಗಿನ ತುರಿನೂ ಹಾಕ್ತೀವಲ್ಲ ಸ್ನೇಹ ಹೌದು ತೆಂಗಿನ ತುರಿ ಸೊ ಅದನ್ನು ಆಮೇಲೆ ಪ್ರಾನ್ಸ್ ಹಾಕಿ ಅದನ್ನು ಕುದಿ ಬರ್ಸ್ತೀವಿ ಪ್ರಾನ್ಸೇ ಹಾಕ್ಬೇಕಂತಿಲ್ಲ ನೀವು ಬೇರೆ ಫಿಶ್ ಹಾಕಿ ಮಾಡ್ಬೋದು ಸಕ್ಕತ್ ಟೇಸ್ಟ್ ಆಗಿರುತ್ತೆ ಮತ್ತು ಈ ವೈಟ್ ರೈಸ್ ಮತ್ತು ಬಾಯ್ಲ್ಡ್ ರೈಸ್ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ತಿಂದರೆ ಆಹಾ ಸ್ವರ್ಗ ಸೊ ಅದನ್ನು ಮಾಡೋಣ ಸೊ ಮಾಡೋಕೆ ನೋಡಿ ನಮ್ಮ ಸಾಥ್ ಕೊಡೋಕ್ಕೆ ನಮ್ಮ ಜೊತೆ ಸಾತ್ವಿಕ್ ಇದ್ದಾರೆ ಆಮೇಲೆ ವೆಂಕಟೇಶ್ ಕೂಡ ಇದ್ದಾರೆ ಹೌದು ಸೊ ಎಷ್ಟೊತ್ತಿಗೆ ರೆಡಿ ಆಗುತ್ತೆ ಎಷ್ಟೊತ್ತಿಗೆ ತಿನ್ನೋದು ಅಂತ ಎಲ್ಲರೂ ಕಾಯ್ತಾ ಇದ್ದೀವಿ ಸೊ ಸ್ನೇಹನ ಕೃಪೆ ಚೆನ್ನಾಗಿದ್ರೆ ಬೇಗ ಬೇಗ ಮಾಡಿ ಸ್ವಲ್ಪ ಪುಕು ಪುಕು ಆಗ್ತಾ ಇದೆ ಯಾಕೆಂದ್ರೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ನಾನ್ ವೆಜ್ ರೆಸಿಪಿ ಒಂದೇನೋ ಸಕ್ಸಸ್ ಆಯ್ತು ಇವಾಗ ಇದನ್ನ ನೋಡಬೇಕು ಆಗತ್ತೆ ಆಗತ್ತೆ ಡೆಫಿನೆಟ್ಲಿ ಎಸ್ ವಿ ಆರ್ ರೆಡಿ ಸೊ ಲೆಟ್ ಸ್ಟಾರ್ಟ್ ಅಲ್ಲೇ ಪಿಯಾವ್ ಗಶಿ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ ಬೇಕು ಅಂತ ನೋಡ್ಕೊಳ್ಳಿ ಫಸ್ಟ್ ಮಸಾಲೆಗೆ ಕಾಯಿ ತುರಿ ಬೇಕು ಒಂದು ಕಪ್ನಷ್ಟು ಕಾಯಿ ತುರಿ ಹಾಗೆ ಒಂದು ಇಂಚಿನಷ್ಟು ಶುಂಠಿ ಸ್ವಲ್ಪ ಹುಣಸೆ ಹುಳಿ 5-6 ಒಣಮೆಣಸಿನಕಾಯಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದನ್ನೆಲ್ಲ ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ಯಾವುದೇ ರೀತಿ ತರ್ತರಿಯಾಗಿ ಮಸಾಲೆ ಇರಬಾರ್ದು ನುಣ್ಣಗಾದಷ್ಟು ನಿಮಗೆ ಗಶಿದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ರಿತು ನಾನು ಇವಾಗ ಹಿಂಗೆ ಹೋಗಿ ಹಿಂಗೆ ಮಸಾಲೆ ರುಬ್ಕೊಂಡು ಬರ್ತೀನಿ ಹಾಂ ಬಂದ್ಲು ಸ್ನೇಹ ರೆಡಿನಾ ಹಾಂ ಹಾಂ ಚೆನ್ನಾಗಿ ಬಂದಿದೆ ಕಲರು ಓಕೆ ನೆಕ್ಸ್ಟ್ ಸ್ಟೆಪ್ ಏನೀಗ ನೆಕ್ಸ್ಟ್ ಇದನ್ನು ಮಾಡೋದು ತೋರಿಸೋದು ಫಸ್ಟು 2 ಟೇಬಲ್ಸ್ಪೂನಷ್ಟು ಒಂದು ಪಾತ್ರೆಗೆ ಈ ರೀತಿ ನಾನು ಹಾಕಿದ್ದೇನಲ್ಲ ಈ ರೀತಿ 2 ಟೇಬಲ್ಸ್ಪೂನಷ್ಟು ತೆಂಗಿನೆಣ್ಣೆ ಯೂಸ್ ಮಾಡ್ತೀನಿ ನಾನು ತೆಂಗಿನೆಣ್ಣೆಯನ್ನು ಹಾಕಿ ಅದು ಕಾದ ನಂತರ ಒಂದು ಮೀಡಿಯಂ ಸೈಜ್ನಷ್ಟು ನಾನು ಈರುಳ್ಳಿ ತಗೊಂಡಿದ್ದೀನಿ ಅದನ್ನು ಹಾಕಬೇಕು ಅದರ ಜೊತೆಗೇ 1 ಇಂಚಿನಷ್ಟು ಶುಂಠಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತುಂಬ ಬ್ರೌನ್ ಆಗೋದೇನು ಬೇಡ ಜಸ್ಟ್ ಆಗಿ ಅದು ಕಲರ್ ಚೇಂಜ್ ಆದರೆ ಸಾಕು ಇವಾಗ ನೋಡಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂತಹ ಮಸಾಲೆನ ಹಾಕಬೇಕು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನಾನು ಒಂದ್ಸಲ ಮಿಕ್ಸ್ ಮಾಡಿ ಅದಕ್ಕೆ ಒಂದೇ ಒಂದು ಹಸಿರು ಮೆಣಸಿನಕಾಯಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಬೇಕು ಜಸ್ಟ್ ಇದು ಟೇಸ್ಟಿಗೋಸ್ಕರ ಮಾತ್ರ ಸರಿಯಾಗಿ ಮಿಕ್ಸ್ ಮಾಡಿ ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ತುಂಬ ತೆಳು ಆಗಬಾರ್ದು ತುಂಬ ದಪ್ಪನೂ ಇರಬಾರ್ದು ಎಷ್ಟು ಈ ಹದಕ್ಕೆ ಬರಬೇಕು ಇವಾಗ 1 ಚಮಚದಷ್ಟು ನಾನು ಅರಿಶಿನ ಪುಡಿಯನ್ನು ತೊಗೊಂಡಿದ್ದೀನಿ ಇದನ್ನು ಕೂಡ ಇವಾಗಲೇ ಮಿಕ್ಸ್ ಮಾಡಿ ಹಾಕಬೇಕು ಒಂದೇ ಸಲ ಇದು ಕುದಿ ಬಂದ ಮೇಲೆ ಪ್ರಾನ್ಸನ್ನು ಅಥವಾ ನೀವು ಏನು ಫಿಶನ್ನು ತೊಗೊಂಡಿರ್ತೀರಾ ಅದನ್ನು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು ಇವಾಗ ಇದು ಒಂದ್ಸಲ ಕುದಿ ಬರಲಿ ಇಲ್ಲಾದರೆ ಮಸಾಲೆದ ಹಸಿ ವಾಸನೆ ಹಾಗೇ ಇರುತ್ತೆ ಇವಾಗ ನಾನು ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಹಾಂ ಚೆನ್ನಾಗಿ ಕುದಿ ಬಂದಿದೆ ನೋಡಿ ಇವಾಗ ಇದಕ್ಕೆ ಪ್ರಾನ್ಸನ್ನು ಹಾಕಬೇಕು ನೀವು ಬೇಕಿದ್ರೆ ಇದಕ್ಕೆ ಫಿಶನ್ನು ಕೂಡ ಹಾಕ್ಬೋದು ನಾನು ಪ್ರಾನ್ಸನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೇ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಪ್ರಾನ್ಸನ್ನು ಹಾಕಿದ್ಮೇಲೆ ತುಂಬ ಮಿಕ್ಸ್ ಮಾಡೋ ಹಾಗಿಲ್ಲ ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡಿ ಇವಾಗ ರುಚಿಗೆ ಉಪ್ಪು ಬೇಕಿದ್ರೆ ಅಡ್ಜಸ್ಟ್ ಮಾಡ್ಕೋಬೋದು ಸ್ವಲ್ಪ ಉಪ್ಪು ಬೇಕಾಗತ್ತೆ ಇದಕ್ಕೆ ಬಿಡಿ
ಇವಾಗ ಒಂದು 5 ನಿಮಿಷ ಕುದಿ ಬಂದ್ರೆ ಸಾಕು ಲಿಡ್ ಅನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು 5 ನಿಮಿಷ ಹಾಗೆ ಕುದಿ ಬರಲಿ ಅದು ಇವಾಗ ಇದು ಆಗಿದೆಯಾ ಅಂತ ನೋಡೋಣ ಓ ಸರಿಯಾಗಿ ಬೆಂದಿದೆ ಸೊ ಪ್ರಾನ್ಸ್ ಎಲ್ಲ ಇವಾಗ ಇದು ರೆಡಿ ಆಗಿದೆ ಫಸ್ಟ್ ಟೈಮ್ ಮಾಡಿದ್ರು ತುಂಬ ಚೆನ್ನಾಗಿ ಬಂದಿದೆ ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ನಾನು ಇಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ ಟಚ್ ಉಡ್ ತುಂಬ ಇಷ್ಟ ಆಯಿತು ಉಪ್ಪು ಖಾರ ಎಲ್ಲ ಸರಿಯಾಗಿ ಬಂದಿದೆ ಪ್ರಾನ್ಸ್ ಕೂಡ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ಅಲ್ಲೆ ಪಿಯೋಗಶಿ ಮಾಡೋದು ಹೇಗಂತೇಳಿ ತುಂಬ ತುಂಬ ಈಸಿ ಪ್ರಾನ್ಸ್ ಬದಲು ಬೇರೆ ಯಾವುದೇ ಫಿಶನ್ನು ಹಾಕ್ಬೋದು ಅದು ಕೂಡ ಇಷ್ಟೇ ಟೇಸ್ಟನ್ನು ಕೊಡುತ್ತೆ ಸೊ ನೀವು ಮಾಡಿ ನಮಗೆ ತಿಳಿಸಿ ಹೆಂಗೆ ಬಂದಿದೆ ಅಂತೇಳಿ ಸ್ನೇಹ ಅಂತೂ ಫಸ್ಟ್ ಟೈಮ್ ಮಾಡಿದ್ದು ಬಟ್ ಫಸ್ಟ್ ಟೈಮಲ್ಲೇ ಒಂಥರ ಪ್ರೋ ಲೆವೆಲಿಗೆ ಮಾಡಿದಾಳೆ ಓಕೆ ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಮತ್ತು ಇದೇ ಥರ ನಾವು ಅಡುಗೆ ಮಾಡಬೇಕಾ ಅಂತ ತಿಳಿಸಿ ಮುಂದೆನೂ ಕೂಡ ಪ್ರತಿ ಸಲ ಒನ್ ಅವರ್ಗೆ ಬಂದಾಗ ಅಟ್ಲೀಸ್ಟ್ ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನಿಮ್ಮ ಒಂದು ಅನಿಸಿಕೆ ಏನು ಅಂತ ತಿಳಿಸಿ ಮತ್ತು ಮುಖ್ಯವಾಗಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ಬರುತ್ತೆ ಆಯಿತಾ ಅದನ್ನು ಸೆಲೆಕ್ಟ್ ಮಾಡಿದರೆ ನಾವು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆನಾ ಸೊ ನಾನು ಸ್ನೇಹ ನಿಮ್ಮನ್ನು ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗ್ತೀವಿ ಅದ ನನ್ನ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಸಿ ಯು